ಬೇಲೂರು. ಬೇಲೂರು ಅಂತಿದಾಗೆ ನಮಗೆ ನೆನಪಿಗೆ ಬರೋದು ಹೊಯ್ಸಳರ ಕಾಲದ ವಾಸ್ತುಶಿಲ್ಪದ ಮಾಸ್ಟರ್ ಪೀಸ್ ಬೇಲೂರಿನ ಚನ್ನಕೇಶವ ದೇವಸ್ಥಾನ. ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದ ಈ ದೇವಸ್ಥಾನದಲ್ಲಿ ಏನೇನಿದೆ ಅಂತ ಬನ್ನಿ ನೋಡೋಣ. ಈ ದೇವಸ್ಥಾನವನ್ನು 1117ರಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನ ಚೋಳರ ವಿರುದ್ಧದ ಯುದ್ಧದ ಗೆಲುವಿನ ಪ್ರತೀಕವಾಗಿ ಕಟ್ತಾನೆ. ಈ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಸುಮಾರು 103 ವರ್ಷಗಳ ಕಾಲ ಸಮಯ ಹಿಡಿಯುತ್ತೆ. ಗಾಳಿ ಮತ್ತು ಬೆಳಕು ದೇವಸ್ಥಾನದೊಳಗೆ ಬೀಳದು ಸಣ್ಣ ಸಣ್ಣ ಬೇರೆ ಬೇರೆ ಶೈಲಿಯ ರಂಧ್ರಗಳಿವೆ. ಇಲ್ಲಿನ ಪ್ರತಿಯೊಂದು ಕೆತ್ತನೆಯು ವಿಭಿನ್ನ ಮತ್ತು ಅದ್ಭುತ. ಶಿಲ್ಪಿಯು ತನ್ನ ಕೆತ್ತನೆಗೆ ಜೀವ ತುಂಬಿ ಇಲ್ಲಿ ನಿಲ್ಲಿಸಿದ್ದಾನೆ. ಈ ಬೇಲೂರು ದೇವಸ್ಥಾನವನ್ನು ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ. ಭೂಮಿಯೊಳಗಿಂದ ತೆಗೆದಾಗ ಮೃದುವಾಗಿರುವ ಈ ಕಲ್ಲು ಶಿಲ್ಪಿಗೆ ಬೇಕಾದ ರೀತಿಯಲ್ಲಿ ಕೆತ್ತನೆ ಮಾಡೋಕೆ ಹೇಳಿ ಮಾಡಿಸಿದ ಕಲ್ಲು. ದೇವಸ್ಥಾನದ ಹೊರಗಿನ ಡಿಸೈನ್ ಒಂದು ಲೆವೆಲ್ದಾದರೆ ಒಳಗಿನ ಕೆತ್ತನೆ ಬೇರೆ ಲೆವೆಲ್ನ ಅದ್ಭುತ. ಈ ದೇವಸ್ಥಾನ ಒಟ್ಟು 48 ಕಂಬಗಳಿಂದ ನಿರ್ಮಿಸಲಾಗಿದೆ. ಒಂದೊಂದು ಕಂಬದ ಮೇಲೂ ಮದನಿಕೆಯರ ವಿವಿಧ ಭಂಗಿಯ ಕೆತ್ತನೆಗಳಿವೆ. ಚಾವಣಿ ಮೇಲೆ ಕೆತ್ತಿರುವ ಸೂಕ್ಷ್ಮ ಕೆತ್ತನೆಗಳು ಅಂದಿನ ಕಾಲದ ಶಿಲ್ಪಿಯ ತಾಳ್ಮೆ, ಕಲ್ಪನೆ ಮತ್ತು ಕೌಶಲ್ಯವನ್ನು ತಿಳಿಸುತ್ತವೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಶ್ರೀ ಚನ್ನಕೇಶವ ಸ್ವಾಮಿಗೆ ಪೂಜೆ ಮಾಡಲಾಗುತ್ತದೆ. ಇನ್ನೊಂದು ದೇವಸ್ಥಾನ ಸೌಮ್ಯನಾಯಕಿ ದೇವಸ್ಥಾನ ಪಕ್ಕದಲ್ಲೇ ಇದೆ.
ಈ ದೇವಸ್ಥಾನದ ಪಕ್ಕದಲ್ಲೇ ಬಲಗಡೆ ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನವಿದೆ. ಈ ದೇವಸ್ಥಾನಕ್ಕೆ ನೀರು ಪೂರೈಸಲು ನೀರಿನ ಟ್ಯಾಂಕ್ ವ್ಯವಸ್ಥೆ ಇದು. ನೀವುಗಳಿಂದ ಈ ದೇವಸ್ಥಾನ ನೋಡಿಲ್ಲ ಅಂತಂದರೆ ವಾಸ್ತುಶಿಲ್ಪದ ಅದ್ಭುತವನ್ನು ಕಣ್ತುಂಬ್ಕೋಬೇಕು ಅಂತಂದರೆ ಸಮಯ ಮಾಡಿಕೊಂಡು ಒಂದು ಭೇಟಿ ಕೊಡಿ. ಈ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಮತ್ತೊಂದು ಸ್ಥಳದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.